Hi, welcome back. So, ಮತ್ತೊಮ್ಮೆ ನಿಮಗೆ ಜೂನಿಯರ್ ಅಸಿಸ್ಟೆಂಟ್ ಕಟ್ ಆಫ್ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ ಯಾಕೆಂದರೆ ಇನ್ನು ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಯಾರ್ಯಾರು ಲಾಸ್ಟ್ ಇಯರ್ ಕಟ್ ಆಫ್ ನೋಡ್ತಾರೋ ಅವ್ರು ಕನ್ಫ್ಯೂಸ್ ಆಗೇ ಆಗ್ತಾರೆ ಸೊ ಹಾಗಾಗಿ ಈ ವಿಡಿಯೋನ ಮತ್ತೊಮ್ಮೆ ಮಾಡ್ತಾ ಇದ್ದೀನಿ ಆಲ್ರೆಡಿ ನಿಮಗೆ ಕಟ್ ಆಫ್ ಬಗ್ಗೆ ಹೇಳಿದ್ದೆ ನಾನು ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೊ ಲಾಸ್ಟ್ ಇಯರ್ ಏನಾಗಿತ್ತು ಎಕ್ಸಾಮಿನೇಷನ್ ಆನ್ಲೈನ್ ಇತ್ತು ಸೊ ಅಟ್ ಎ ಟೈಮ್ ಎಲ್ಲರಿಗೂ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋಕ್ಕೆ ಆಗ್ತಿರಲಿಲ್ಲ ಬಿಕಾಸ್ ಆಫ್ ಸಿಸ್ಟಮ್ ಇಶ್ಯೂಸು ಸರ್ವರ್ ಇಶ್ಯೂಸ್ ಎಲ್ಲ ಬರುತ್ತೆ ತುಂಬ ಜನಕ್ಕೆ ಒಂದೇ ಸಲ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಸೊ ಹಾಗಾಗಿ ಎಕ್ಸಾಮಿನೇಷನ್ ಶಿಫ್ಟ್ಸಲ್ಲಿ ಕಂಡಕ್ಟ್ ಮಾಡಿದ್ರು ಸೊ ಪ್ರತಿಯೊಂದು ಶಿಫ್ಟ್ಗೂ ಸಬ್ ಸಪ್ರೇಟ್ ಪೇಪರ್ ಕೊಡ್ತಾ ಇದ್ರು ಸೊ ಒಂದು ಶಿಫ್ಟಿಗೆ ಪೇಪರ್ ಈಸಿ ಇರ್ಬೋದು ಇನ್ನೊಂದು ಶಿಫ್ಟಿಗೆ ಪೇಪರ್ ಕಷ್ಟ ಬರ್ಬೋದು ಸೊ ಹಾಗಾಗಿ ಏನು ಮಾಡಿದ್ರು ನಾರ್ಮಲೈಸ್ ಮಾಡಿದ್ರು ಸೊ ನಾರ್ಮಲೈಸೇಷನ್ ಮಾಡಿದಾಗ ಏನಾಗುತ್ತೆ ಡಿಫಿಕಲ್ಟಿ ಲೆವೆಲ್ ಅಕ್ರಾಸ್ ಆಲ್ ಶಿಫ್ಟ್ಸ್ ಈಕ್ವಲ್ ಮಾಡುತ್ತಾರೆ ಸೊ ಹಾಗಾಗಿ ಅವರೊಂದು ಮೆಥಡ್ ಯೂಸ್ ಮಾಡಿದ್ರು ದಟ್ ಈಸ್ ಈಕ್ವಿ ಪರ್ಸೆಂಟೇಜ್ ಮೆಥಡ್ ಸೊ ಆ ಮೆಥಡ್ ಯೂಸ್ ಮಾಡಿಕೊಂಡು ಕಟ್ ಆಫ್ ಕೊಟ್ಟಿರೋದಿದ್ರು ಲಾಸ್ಟ್ ಇಯರ್ ಸೊ ಆ ಮೆಥಡಲ್ಲಿ ಏನು ಮಾಡ್ತಾರೆ ಅಂದರೆ ಆ ಮೆಥಡಲ್ಲಿ ಏನು ಮಾಡ್ತಾರೆ ಅಂದರೆ ನಿಮ್ಮ ಮಾರ್ಕ್ಸ್ನ ಪರ್ಸೆಂಟೈಲ್ ಮೆಥಡ್ಗೆ ಕನ್ವರ್ಟ್ ಮಾಡ್ತಾರೆ ಮೀನ್ಸ್ ಪರ್ಸೆಂಟೈಲ್ ಆಗಿ ಕನ್ವರ್ಟ್ ಮಾಡ್ತಾರೆ ಅವ ಕನ್ವರ್ಟ್ ಮಾಡಿ ಅವ ಕಟ್ ಆಫ್ ಕೊಟ್ಟಿರೋದಿದ್ರು ಸೊ ನೀವು ಇಲ್ಲಿ ನೋಡ್ಬೋದು ನೀವು 99.75 99.59 ಇದೆಲ್ಲ ಪರ್ಸೆಂಟೈಲ್ ಸ್ಕೋರ್ ಇದು ನಾಟ್ ಎಕ್ಸಾಕ್ಟ್ಲಿ ಮಾರ್ಕ್ಸ್ ನೂರಕ್ಕೆ ಯಾರು 99.75 ತೆಗೆದು ಆಗೋದಿಲ್ಲ ಯಾಕೆಂದರೆ ತುಂಬ ಕಷ್ಟ 99.75 ಇಷ್ಟು ತೆಗಿಬೇಕು ಅಂದರೆ ತುಂಬ ಕಷ್ಟ ಸೊ ಗೊತ್ತಾಯ್ತಲ್ಲ ಸೊ ಹಾಗಾಗಿ ಅವಾಗ ಏನು ಮಾಡಿದ್ದಾರೆ ಪರ್ಸೆಂಟೇಲ್ ಮೆಥಡ್ ಯೂಸ್ ಮಾಡ್ಕೊಂಡು ಕಟ್ ಆಫ್ ಕೊಟ್ಟಿದ್ದಾರೆ ಯಾಕೆಂದರೆ ಬಿಕಾಸ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಈ ಸಲ ಯಾವ ರೀತಿ ಇರುತ್ತೆ ಈ ಸಲ ಈ ಥರ ಪರ್ಸೆಂಟೇಲ್ ಸ್ಕೋರ್ ಆಗಿ ಕನ್ವರ್ಟ್ ಮಾಡೋದಿಲ್ಲ ನಿಮ್ಮ ಮಾರ್ಕ್ಸ್ ಯಾಕೆಂದರೆ ಈ ಸಲ ಎಕ್ಸಾಮಿನೇಷನ್ ಆಫ್ಲೈನ್ ಇದೆ ಸೊ ಕಟ್ ಆಫು 100ಗೆ ನೀವೆಷ್ಟು ಸ್ಕೋರ್ ಮಾಡ್ತೀರಾ ಅದ್ರ ಮೇಲೆ ಕಟ್ ಆಫ್ ಹೋಗುತ್ತೆ ಯಾವುದೇ ರೀತಿ ಕನ್ವರ್ಷನ್ ಇರೋದಿಲ್ಲ ಈ ಸಲ ಯಾಕೆಂದರೆ ಆಫ್ಲೈನ್ ಎಕ್ಸಾಮ್ ಮತ್ತು ಎಕ್ಸಾಮಿನೇಷನ್ ಒಂದೇ ಶಿಫ್ಟಲ್ಲಿ ಕಂಡಕ್ಟ್ ಮಾಡ್ತಿದ್ದಾರೆ ಸೊ ಕ್ಲಿಯರ್ ಅಲ್ಲ ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡಿ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಬೇಸ್ಡ್ ಆನ್ ಪರ್ಸೆಂಟೈಲ್ ಕಟ್ ಆಫ್ ಇದು ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಮಾರ್ಕ್ಸ್ ಇದು ಪರ್ಸೆಂಟೈಲ್ ಸೊ ಕ್ಲಿಯರ್ ಅಲ್ಲ ಸೊ ಇಷ್ಟು ಜೂನಿಯರ್ ಅಸಿಸ್ಟೆಂಟ್ ಕಟ್ ಆಫ್ ಬಗ್ಗೆ ಮಾಹಿತಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇಷ್ಟೇ ಈ ವಿಡಿಯೋದಲ್ಲಿ ಮಾಹಿತಿ ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಈ ವಿಡಿಯೋಸ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಆಲ್ ದ ಬೆಸ್ಟ್ ಬಾಯ್